ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತು ಬೆಂಗಳೂರಿನಲ್ಲಿ ಜಾಸ್ತಿ ಸದ್ದು ಮಾಡಿರುವಂತ ಸುದ್ದಿಗಳ ಸುತ್ತ ಒಂದು ರೌಂಡ್ ಹಾಕೊಂಡು ಬರೋಣ. ರೌಡಿ ಶೀಟರ್ ಎಂಬ ಕಾರಣಕ್ಕಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪಿತ್ತು. ಈ ಹಿನ್ನೆಲೆ ಪಕ್ಷೇತರನಾಗಿ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಫೈಟರ್ ರವಿ ಮನೆ ಮೇಲೆ ಇಂದು ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವೈಯಾಲಿ ಕಾವಲ್ನಲ್ಲಿರುವ ಮನೆ ಮೇಲೆ ಐಟಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಹಣ ಸಂಪಾದನೆ ಆರೋಪ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ. ಅಪರಾಧ ಚಟುವಟಿಕೆಯಿಂದ ದೂರವಾಗಿ ರಾಜಕಾರಣದಲ್ಲಿ ಫೈಟರ್ ರವಿ ಗುರುತಿಸಿಕೊಂಡಿದ್ದ. ಬಿಜೆಪಿ ಸೇರಿ ಮಂಡ್ಯದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಅಣಿಯಾಗಿದ್ದ. ಇದಕ್ಕೆ ಪೂರಕವೆಂಬಂತೆ ಮೋದಿ ರಾಜ್ಯಕ್ಕೆ ಬಂದಾಗ ಸ್ವಾಗತ ಮಾಡುತ್ತಿರುವ ಫೋಟೋ ವೈರಲ್ ಆಗಿ ವಿವಾದಕ್ಕೆ ಕಾರಣವಾಗಿತ್ತು. ಖಾಲಿ ಜಾಗಕ್ಕೆ ಕಾಂಪೌಂಡ್ ಹಾಕೋದು, ಗೋಮಾಳ ಕೆರೆ ಜಾಗ ಕಬಳಿಸೋದು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಹೊಸದೇನೂ ಅಲ್ಲ. ಆದರೆ ಇಲ್ಲೊಂದು ಗ್ಯಾಂಗ್ ದೇಶ ಆಸ್ತಿಯಾಗಿರೋ HAL ಜಾಗಕ್ಕೆ ಕಣ್ಣು ಹಾಕಿಬಿಟ್ಟಿದೆ. HAL ಖಾಲಿ ಜಾಗವನ್ನು ತೋರಿಸಿ ಮಾರಾಟಕ್ಕಿದೆ ಅಂತ ಕೋಟಿ ಕೋಟಿ ವಂಚಿಸಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಅದು HAL ಜಾಗ ಮಾರಾಟ ಮಾಡಲು ಹೊರಟಿದ್ದು ಮೈನಾರಿಟಿ ಸಂಘದ ಅಧ್ಯಕ್ಷ ಅಂತೆ. ಸರ್ಕಾರಿ ಜಾಗ ಸೇಲ್ಗಿಟ್ಟು ಕೋಟಿ ಕೋಟಿ ಡೀಲ್ ಮಾಡಿದ್ದ ಕರ್ನಾಟಕ ಮೈನಾರಿಟಿ ಕಮಿಷನ್ ಅಧ್ಯಕ್ಷ ಬಿನಿಶ್ ಥಾಮಸ್ ಆಂಟಿ ವಿರುದ್ಧ HAL ಠಾಣೆಯಲ್ಲಿ FIR ದಾಖಲಾಗಿದೆ. ಸರ್ಕಾರಿ ಜಮೀನು ತೋರಿಸಿ ಜಾಯಿಂಟ್ ವೆಂಚರ್ನಲ್ಲಿ ಬಿಸಿನೆಸ್ ಮಾತುಕತೆ ಮಾಡಿ ರಿಯಲ್ ಎಸ್ಟೇಟ್ ಉದ್ಯಮಿ ಸುರೇಶ್ ಜೈನ್ಗೆ ಕೋಟಿ ಕೋಟಿ ವಂಚಿಸಿದ್ದಾರೆಂದು ದೂರು ದಾಖಲಾಗಿದೆ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಚಿತ್ರಸಂತೆ ನಡೆಯುತ್ತದೆ. ಅದರಂತೆ ಈ ಬಾರಿಯೂ ಜನವರಿ 7ರಂದು ಚಿತ್ರಸಂತೆ ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ಆರಂಭವಾಗಿ ಸಂಜೆ 8 ಗಂಟೆಯವರೆಗೂ ನಡೆಯಲಿದೆ. ಚಿತ್ರಕಲಾ ಪರಿಷತ್ನಿಂದ ಪ್ರತಿ ವರ್ಷ ಚಿತ್ರಸಂತೆಯನ್ನ ಆಯೋಜನೆ ಮಾಡಲಾಗುತ್ತೆ. ಈ ವರ್ಷ ಚಿತ್ರಸಂತೆಗೆ ಡೇಟ್ ಫಿಕ್ಸ್ ಆಗಿದ್ದು ಅಂತರಿಕ್ಷ ಪರಿಕಲ್ಪನೆಯಲ್ಲಿ ಈ ಬಾರಿ ಚಿತ್ರಸಂತೆಯನ್ನ ಆಯೋಜಿಸಲಾಗುತ್ತೆ. ಚಂದ್ರಯಾನ 3 ಸಕ್ಸಸ್ ಆಗಿರುವ ಹಿನ್ನೆಲೆ ಈ ಬಾರಿಯ ಚಿತ್ರಸಂತೆ ಅಂತರಿಕ್ಷ ಪರಿಕಲ್ಪನೆಯಲ್ಲಿ ಚಿತ್ರಸಂತೆಯನ್ನ ಆಯೋಜನೆ ಮಾಡಿದ್ದು ಸದ್ಯ ಚಿತ್ರಕಲಾ ಸಂತೆಗೆ 3,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಕರ್ನಾಟಕದಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಕೆಲ ಖಡಕ್ ಸೂಚನೆಗಳನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದೆ ಮಾಡಿದ ತಪ್ಪುಗಳು ಮರುಕಳಿಸಬಾರದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಆಕ್ಸಿಜನ್ ಬೆಡ್ ಸಮಸ್ಯೆ ಬರಬಾರದು ಎಂದು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಕ್ರಿಸ್ಮಸ್ ಹೊಸ ವರ್ಷಾಚರಣೆಗೆ ಯಾವುದೇ ನಿರ್ಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬೆಂಗಳೂರು ನಗರದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆಯಲ್ಲಿ 2-3 ಪಟ್ಟು ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನ ಎಲೆಕ್ಟ್ರಿಕ್ ವಾಹನಗಳ ಮೊರೆ ಹೋಗಿದ್ದಾರೆ. 2021-22ರಲ್ಲಿ 44,217 ಗಾಡಿ ರಿಜಿಸ್ಟ್ರೇಷನ್ ಆಗಿತ್ತು. 2022-23ರಲ್ಲಿ 110,492 ವಾಹನಗಳು ನೋಂದಣಿಯಾಗಿದ್ರೆ 2023-24ರಲ್ಲಿ ಬರೋಬ್ಬರಿ 1,03,009 ಎಲೆಕ್ಟ್ರಿಕ್ ವಾಹನಗಳು ರಿಜಿಸ್ಟ್ರೇಷನ್ ಆಗಿವೆ. ಬೆಂಗಳೂರಿಗರು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗಿ ನಿರ್ಧಾರ ತೆಗೆದುಕೊಳ್ಳುವುದು ಖುಷಿಯ ಸಂಗತಿಯಾಗಿದೆ. ಹೇಳಿಕೊಳ್ಳೋದಿಕ್ಕೆ ಆತ ಪೊಲೀಸ್ ಕಾನ್ಸ್ಟೇಬಲ್, ಇನ್ನು ಮದುವೆ ಆಗಿರಲಿಲ್ಲ. ಈ ಹಿಂದೆ ಠಾಣೆಯಲ್ಲಿ ಹೋಮ್ಗಾರ್ಡ್ ಆಗಿದ್ದ ಮದುವೆಯಾಗಿದ್ದ ಮಹಿಳೆ PC ಸಂಜಯ್ಗೆ ಪ್ರೇಮವಾಗಿದೆ. ಪ್ರೇಮ ದೈಹಿಕ ಸಂಬಂಧಕ್ಕೂ ತಿರುಗಿದೆ. ಆಗಾಗ ಒಟ್ಟಿಗೆ ಸೇರ್ತಿದ್ದ PC ಸಂಜಯ್ ಮತ್ತು ಹೋಮ್ಗಾರ್ಡ್ ಇದೇ ತಿಂಗಳ 6ನೇ ತಾರೀಕು ಒಟ್ಟಿಗೆ ಸೇರಿದ್ದಾರೆ. ಈ ವೇಳೆ ಹೋಮ್ಗಾರ್ಡ್ ಮಹಿಳೆಗೆ ಅಪರಿಚಿತನೊಬ್ಬ ಕರೆ ಮಾಡಿದ್ದಾನೆ. ಕರೆ ಯಾರದ್ದು ಎಂದು ಸಂಜಯ್ ಕೇಳಿದಾಗ ಮಹಿಳೆ ಪರಿಚಯಿಸ್ತ ಅಂತ ಹೇಳಿದ್ದಾಳೆ. ಇಷ್ಟಕ್ಕೆ ಸುಮ್ಮನಾಗದ ಸಂಜಯ್ ಮಹಿಳೆಯ ಮೊಬೈಲ್ ಚೆಕ್ ಮಾಡಿದ. ಹೋಮ್ಗಾರ್ಡ್ ಮತ್ತು ಅಪರಿಚಿತ ವ್ಯಕ್ತಿಯ ಸಲಿಗೆ ಗೊತ್ತಾಗುತ್ತೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ನಂತರ ಸಂಜಯ್ ಪೆಟ್ರೋಲ್ ತಂದು ಹೋಮ್ಗಾರ್ಡ್ಗೆ ಕೊಟ್ಟು ಬೆಂಕಿ ಹಾಕಲು ಹೇಳಿದ್ದಕ್ಕೆ ಹೋಮ್ಗಾರ್ಡ್ ಸಂಜಯ್ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ಲಂತೆ. ನಂತರ ಹೋಮ್ಗಾರ್ಡ್ ತನ್ನ ಬೈಕ್ನಲ್ಲೇ ಆಸ್ಪತ್ರೆಗೆ ಸೇರಿಸಿದ್ದಾಳೆ. ವೀಲಿಂಗ್ ಪುಂಡಾಟದ ಜೊತೆಗೆ ಲಾಂಗು ಮಚ್ಚು ಹಿಡಿದು ಸಾರ್ವಜನಿಕರಿಗೆ ಭಯ ಹುಟ್ಟಿಸುವಂತೆ ಬೈಕ್ ಸವಾರನೊಬ್ಬ ವರ್ತಿಸಿದ್ದಾನೆ. ಅಷ್ಟೇ ಅಲ್ಲದೆ ಲಾಂಗ್ ಹಿಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬಿಲ್ಡ್ ಅಪ್ ತೆಗೆದುಕೊಂಡಿದ್ದಾನೆ. ಸದ್ಯ ಈ ವಿಡಿಯೋ ಸಾರ್ವಜನಿಕರೊಬ್ಬರು X ನಲ್ಲಿ ಹಂಚಿಕೊಂಡು ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಈ ತರ ಲಾಂಗು ಮಚ್ಚು ಇಟ್ಕೊಂಡು ಹೋಗುವಷ್ಟು ಸ್ವತಂತ್ರ ಕೊಟ್ಟಂತ ನಮ್ಮ ಹೆಮ್ಮೆಯ ಕರ್ನಾಟಕ ಪೊಲೀಸರು ಅಂತ ಕ್ಯಾಪ್ಷನ್ ಹಾಕಿ ಅಸಮಾಧಾನ ಹೊರಹಾಕಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇನ್ನು ಆರೋಪಿ ಗಾಡಿ ಬರೋಬ್ಬರಿ 21,000 ರೂಪಾಯಿ ಟ್ರಾಫಿಕ್ ಫೈನ್ ಕೂಡ ಇದೆ. 39 ಸಲ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿರುವುದು ಕಂಡು ಬಂದಿದೆ. ಹಿರಿಯ ನಟಿ ತಾರಾ ಅನುರಾಧ್ ಅವರ ಫೇಸ್ಬುಕ್ ಅನ್ನ ಕಿಡಿಗೇಡಿಗಳು ಹ್ಯಾಕ್ ಮಾಡಿದ್ದಾರೆ. ಫೇಸ್ಬುಕ್ ಹ್ಯಾಕ್ ಮಾಡಿ ಅನಾವಶ್ಯಕ ವಿಚಾರಗಳ ಕುರಿತಾಗಿ ಪೋಸ್ಟ್ ಮಾಡಿರುವುದಾಗಿ ನಟಿ ತಾರಾ ಆರೋಪಿಸಿದ್ದಾರೆ. ಫೇಸ್ಬುಕ್ ಐಡಿ ಮೂಲಕ ಸ್ನೇಹಿತರಿಗೆ ಟ್ಯಾಗ್ ಮಾಡಿ ಸಂದೇಶ ಕಳುಹಿಸಿದ್ದು ಇದರ ಕುರಿತಾಗಿ ತಾರಾ ದಕ್ಷಿಣ ವಿಭಾಗ ಸೆಂಟ್ ಠಾಣೆಗೆ ದೂರು ನೀಡಿದ್ದಾರೆ.
ಈಜಿಪುರ ಫ್ಲೈಓವರ್ಗೆ ವಿಘ್ನ ತಪ್ಪತಿಲ್ಲ, ಮತ್ತೆ ಈಜಿಪುರ ಮೇಲ್ಸೇತುವೆ ಕಾಮಗಾರಿ ಸ್ಟಾಪ್ ಆಗಿದೆ. ಕಾಮಗಾರಿಗಾಗಿ 67 ಮರಗಳನ್ನು ಕಡಿಯಲು ಸಮಿತಿ ಅನುಮತಿ ನೀಡಿತ್ತು. ಇದೀಗ ಮರಗಳ ಸಂಖ್ಯೆ 80ಕ್ಕೆ ಏರಿದೆ. ಹೀಗಾಗಿ ಮರ ಕಡಿಯುವುದಕ್ಕೆ ಪರಿಸರವಾದಿಗಳ ತೀವ್ರ ವಿರೋಧದಿಂದ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಹಾಗೂ ಇದರಿಂದ ಜನರಿಗೆ ರಸ್ತೆ ದಾಟಲು ಆಗದೆ ಹಲವಾರು ಅಪಘಾತಗಳು ಸಂಭವಿಸುತ್ತಿದೆ. JN1 ಹೆಸರಿನ ಕೊರೋನಾ ಸೋಂಕಿನ ನೂತನ ಉಪತಳಿ ರಾಜ್ಯಕ್ಕೆ ಕಾಲಿಟ್ಟಿದ್ದು, ಇದುವರೆಗೆ ನಮ್ಮ ರಾಜ್ಯದಲ್ಲಿ ಈ ರೂಪಾಂತರಿಯ 92 ಕೇಸ್ಗಳು ಪತ್ತೆಯಾಗಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಗೃಹ ಕಚೇರಿ ಕೃಷ್ಣದಲ್ಲಿ ರಾಜ್ಯ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ನೂತನ ತಳಿಯ 80 ಪ್ರಕರಣಗಳು ಪತ್ತೆಯಾಗಿದ್ದು 20 ಮಂದಿ ಮಾತ್ರ ಆಸ್ಪತ್ರೆಯಲ್ಲಿದ್ದಾರೆ, ಉಳಿದವರು ಮನೆಯಲ್ಲೇ ಇದ್ದಾರೆ ಎಂದರು. ಇನ್ನು ಈ ಪೈಕಿ 20 ಮಂದಿಯಲ್ಲಿ 7 ಮಂದಿ ಸೋಂಕಿತರಿಗೆ ಇನ್ನಿತರೆ ಆರೋಗ್ಯ ಸಮಸ್ಯೆಗಳು ಇರುವುದರಿಂದ ಅವರನ್ನ ಐಸಿಯುನಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಿದೆ ಅಂತ ಸಿಎಂ ತಿಳಿಸಿದರು. ಇದಾಗಿತ್ತು ಇವತ್ತಿನ ಬೆಂಗಳೂರು ನೆಕ್ಸ್ಟ್. ನಾಳಿನ ಸುದ್ದಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.